ಇನ್ನೊಂದು ಕಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೂಡ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಒಂದ್ ಕಡೆಗೆ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲೆಲ್ಲ ಇಂತಹ ಗಲಾಟೆಗಳು ನಡೆಯುತ್ತೆ ಅನ್ನೋ ಅರ್ಥದಲ್ಲಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಹಿಂದೂಗಳ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ, ಹಿಂದೂಗಳಿಗೆ ಭಯದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಅಂಥದ್ದು ಕಲ್ಲು ತೂರಾಟ ಆಗಿರುವಂಥದ್ದು, ಸುಮಾರು 7 ಮನೆಗಳಿಗೆ ಧ್ವಂಸ ಆಗಿದೆ, ಜೊತೆಗೆ ವಾಹನಗಳು ಧ್ವಂಸ ಆಗಿರುವಂಥದ್ದು. ಹೀಗಾಗಿ ಈ ಬಗ್ಗೆ ಸಾಕಷ್ಟು ವಿವಾದಗಳು ಸೃಷ್ಟಿಯಾಗಿದೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ರವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಘಟನೆ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ನೋಡಿ, ಈದ್ ಮೇದ ಮಿಲಾದಿನ ಹಬ್ಬದ ಆಚರಣೆಯ ಹೆಸರಿನಲ್ಲಿ ಇವತ್ತು ಹಿಂದೂ ಮನೆಗಳಿಗೆ ಕಲ್ಲು ತೂರಾಟ ಮಾಡತಕ್ಕಂಥದ್ದು, ಹಿಂದೂ ಅಂಗಡಿಗಳಿಗೆ ಕಲ್ಲು ತೂರಾಟ ಮಾಡತಕ್ಕಂಥದ್ದು ಕಂಡಿದ್ದೇವೆ. ಕಾಂಗ್ರೆಸ್ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ಮೇಲೆ ಸರ್ಕಾರ ರಚನೆ ಆಗುವಂಥ ಸಂದರ್ಭಗಳಲ್ಲಿ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಮೆರವಣಿಗೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಪರವಾಗಿರ್ತಕ್ಕಂಥ ಘೋಷಣೆಗಳು, ಪಾಕಿಸ್ತಾನ ಪರವಾಗಿರ್ತಕ್ಕಂಥ ಧ್ವಜ ಹಾರಾಟ, ಭಯೋತ್ಪಾದನಾ ಚಟುವಟಿಕೆಗಳಿಗೆ ಪ್ರೇರಣೆ ಕೊಡ್ತಕ್ಕಂಥ ಕಾರ್ಯಗಳು ನಡೆದಿದ್ದಾವೆ. ಆವತ್ತು ಯಾವುದೇ ರೀತಿಯ ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳದೇ ಇರತಕ್ಕಂಥ ಸರ್ಕಾರದ ವಿಫಲತೆ ಇವತ್ತು ಅಶಾಂತಿಯ ಒಡ್ಡುವುದಕ್ಕೆ ಕಾರಣೀಭೂತ ಆಗಿದೆ. ಹಾಗಾಗಿ ಈದ್ ಮಿಲಾದಿನ ಸಂದರ್ಭದಲ್ಲಿ ಕೆಲವೊಂದು ಮತಾಂಧ ಶಕ್ತಿಗಳು ಹಿಂದೂ ಸಮಾಜದ ಮೇಲೆ ದಾಳಿ ಮಾಡತಕ್ಕಂಥದ್ದನ್ನು ನಾನು ಖಂಡಿಸ್ತೇನೆ. ಈ ರೀತಿಯ ಘಟನೆಗಳಿಂದ ಇಡೀ ರಾಜ್ಯದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಆಗಬಹುದು. ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು. ಯಾರ್ಯಾರು ಇದರ ಹಿಂದೆ ಇದ್ದಾರೆ ಅವರೆಲ್ಲರ ಬಂಧನ ಮಾಡಬೇಕು. ಒಂದು ಸಮಾಜವನ್ನು ಮುಂದಿಟ್ಕೊಂಡು ಅದನ್ನು ದಾಳಿ ಮಾಡತಕ್ಕಂಥದ್ದು, ಒಂದು ಸಮಾಜದ ಮೇಲೆ ದಾಳಿ ಮಾಡತಕ್ಕಂಥದ್ದು ಸರಿಯಲ್ಲ. ಹಬ್ಬದ ಆಚರಣೆ ಹೆಸರಿನಲ್ಲಿ, ಉತ್ಸವದ ಹೆಸರಿನಲ್ಲಿ ಈ ರೀತಿಯ ಘಟನೆಗಳಿಗೆ ನಾವು ಖಂಡಿಸ್ತೇವೆ. ವಿಶೇಷವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಇದರ ಹಿಂದೆ ಇರತಕ್ಕಂತಹ ಶಕ್ತಿಗಳು ಯಾವುದು, ಕಲ್ಲು ತೂರಾಟದ ಕಾರಣಗಳೇನು, ಕಲ್ಲು ತೂರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲರನ್ನ ಬಂಧಿಸಬೇಕು, ಜೈಲಿಗಟ್ಟಬೇಕು ಮತ್ತು ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು. ಮುಂದಕ್ಕೆ ಈ ರೀತಿಯ ಘಟನೆಗಳಾಗದ ರೀತಿಯಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇವತ್ತು ಸರ್ಕಾರದ ವಿಫಲತೆಯ ಕಾರಣಕ್ಕೋಸ್ಕರ ಈ ರೀತಿಯ ಘಟನೆಗಳು ನಡೀತದೆ. ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳದೇ ಇರತಕ್ಕಂಥ ಕಾರಣಕ್ಕೋಸ್ಕರ ಆಗಾಗ ಈ ಘಟನೆಗಳು ನಡೀತದೆ. ಶಿವಮೊಗ್ಗ ಪ್ರಾರಂಭ ಆಗಿದೆ, ಇಡೀ ರಾಜ್ಯ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೋ ಹೆಂಗೆ ಹೊಡೆದಿರೋ ಗೊತ್ತಿಲ್ಲ ಸರ್. ನನ್ನ ತಮ್ಮಂಗೆ ಬಂದು ಒಳಗಿದ್ದವನಿಗೆ ಗೇಟ್ ಆರ್ ಬಂದು ಹೊಡೆಯೋಂಥದ್ದು ಏನಿತ್ತು ಸರ್? ಏನು ಮಾಡಿದ್ದವನಂಥದ್ದು? ಹಾಂ, ಇರೋದು ಒಬ್ಬ ತಮ್ಮ ನನಗೆ, ಹಾಂ ನಮ್ಮಅಮ್ಮ ಇರೋದು ನಮ್ಮಅಮ್ಮ ಮನೇಲಿ ಒಬ್ಬರೇ, ಅಪ್ಪ ಇಲ್ಲ ನಮಗೆ, ಅವರಿಬ್ಬರೇ ಇರೋದು, ಒಬ್ಬೊಬ್ಬರೇ ಓಡಾಡ್ತಿರ್ತಾರೆ, ನಾವು ಹೆಂಗೆ ಸರ್ ಜೀವನ ಮಾಡೋದು ರಾಗಿಗುಡ್ಡದಲ್ಲಿ? ಅರೆ, ಪೊಲೀಸರು ಕೂಡ ಹೊಡೆದಿದ್ದಾರೆ, ಅವರು ರಕ್ಷಣೆ ಇಲ್ಲ, ನಿಮಗೂ ರಕ್ಷಣೆ ಇಲ್ಲ ಅಂತಂದರೆ ಯಾವ ರೀತಿಯಾಗಿದೆ ಕಾನೂನು ಸುವ್ಯವಸ್ಥೆ ಅಂತಂದ್ರೆ? ಅವ್ರು 15 ಜನ ಪೊಲೀಸ್ ಇದಾರೆ ಸರ್, ಏನ್ ಮಾಡ್ತಾರೆ ಸರ್? ಅವ್ರು ಒಂದಿಂಡು ಜನ ಇದ್ದಾರೆ, 100-150 ಜನ ಇದ್ದಾರೆ, 15 ಜನ ಪೊಲೀಸ್ ಏನ್ ಮಾಡ್ತಾರೆ? ಪೊಲೀಸ್ ಅವರಿಗೆ ಹೊಡೆದಿದ್ದಾರೆ, ಏನ್ ಮಾಡ್ತಾರೆ ಪೊಲೀಸ್ ಅವರು? ಎಲ್ಲ ಆದ್ಮೇಲೆ ಲಾಸ್ಟಿಗೆ ಬಂದು ಲಾಠಿ ಚಾರ್ಜ್ ಮಾಡಿದ್ದಾರೆ. ಏನಾದ್ರು ಹೆಚ್ಚು ಕಮ್ಮಿ ಆದ ಯಾರು ಸರ್ ಹೊಣೆ? ಇರೋದು ಒಬ್ಬೊಬ್ರಿಗೆ ಇಟ್ಕೊಂಡಿದ್ದೀವಿ ನಾವು. ವಯಸ್ಸಾದವ್ರ ಮನೇಲಿದ್ದಾರೆ, ಕಲ್ಲೆಲ್ಲ ಹೊಡೆದಿದ್ದಾರೆ ವಯಸ್ಸಾದವ್ರು, ಪೇಷಂಟ್ಗಳು ಮನೇಲಿದ್ದಾರೆ, ಏನ್ ಮಾಡ್ಬೇಕು ನಾವು? ಇದಿಷ್ಟು ಇಲ್ಲಿನ ಸ್ಥಳೀಯರು ಮಾತಾಡಿರುವಂಥದ್ದು. ನಿನ್ನೆ ಅಕ್ಷರಶಃ ರಾಗಿಗುಡ್ಡ ಏರಿಯಾ ಅಕ್ಷರಶಃ ಒಂದು ರಣರಂಗವಾಗಿ ಮಾರ್ಪಟ್ಟಿತ್ತು. ಏನು ಟಾರ್ಗೆಟ್ ಮಾಡಿ ಮನೆಗಳನ್ನ ಹೊಡೆದಿದ್ದಾರೆ ಅನ್ನುವಂಥ ಮಾತು ಕೂಡ ಇಲ್ಲಿ ಸ್ಥಳೀಯರು ಹೇಳ್ತಾರಂಥದ್ದು. ಕ್ಯಾಮ್ರಾ ರಮೇಶ್ ಜೊತೆ ಪುನೀತಾಪಿ ಶಿವಮೊಗ್ಗ. ಜನರ ನೆಮ್ಮದಿಯನ್ನ ಕಸಿದುಕೊಂಡಿದೆ ನಿನ್ನೆಯ ಇನ್ಸಿಡೆಂಟು. ಜನ ಅಲ್ಲಿ ಕೇಳ್ತಿರೋದು ಒಂದೇ, ನಾವು ಮುಂದೆ ಇಲ್ಲಿ ಹೇಗೆ ಬಾಳ್ಬೇಕು? ಇಲ್ಲಿ ಭಯದ ವಾತಾವರಣ ಶಾಶ್ವತವಾಗಿ ನಿರ್ಮಾಣ ಆಗಿರೋ ರೀತಿ ಪರಿಸ್ಥಿತಿ ಇದೆ. ನಮ್ಮ ಜೊತೆಗೆ ಇರೋರು ಯಾರು? ಹಾಗಾದ್ರೆ ಸ್ಥಳೀಯ ಆಡಳಿತಕ್ಕೆ ಎಲ್ಲವೂ ಗೊತ್ತಿತ್ತು, ಅವರು ದಿವ್ಯ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ. ಇದು ಏನನ್ನ ಸೂಚಿಸ್ತಾ ಇದೆ? ಅಮಾಯಕ ಜನರಿಗೆ ಇಲ್ಲಿ ಹಾನಿ ಆಗಿದೆ.